ಆಂಟಿ ಗಿಣ್ಣಿಂಗ್ ಮಾಡೋದು ಅಜ್ಜಿ ಗಿಣ್ಣಿಂಗ್ ಮಾಡೋದು ನಾನು ಹಿಂಗೆ ಬೆಲ್ಲ ತೋರ್ಸದ್ನಲ್ಲ ಆ ಬೆಲ್ಲಕ್ಕೆ ಹಿಂಗೆ ಹಾಲು ಹಾಕ್ಬಿಟ್ಟು ಆ ಹಾಲಿಗೆ ಏಲಕ್ಕಿ ಹಾಕಿ ಎಷ್ಟು ಏಲಕ್ಕಿ ಮಾಡ್ಬೇಕು ಅದಕ್ಕೆ ಐದು ಆಮೇಲೆ ಇದು ಗಿಣ್ಣು ಹಾಲು ಅರ್ಧ ಲೀಟರ್ ಹಾಲಿಗೆ ಈ ಥರದ್ದೊಂದು ಲೋಟ ಗಿಣ್ಣು ಹಾಲು ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿದ್ರೆ ಏನಾಯ್ತದೆ ಗಟ್ಟಿ ಬರುತ್ತೆ ಇನ್ನೇನು ಹಾಕಂಗಿಲ್ಲ ಇದಕ್ಕೆ ಇಷ್ಟೇ ಸಾಮಾನು ಇದು ಚೆನ್ನಾಗಿದ್ದನ್ನ ಬೆಲ್ಲ ಎಲ್ಲ ಕರಗಿಸ್ಬೇಕು ಕರಗಿಸಿ ರುಚಿ ನೋಡಬೇಕು ಸಪ್ಪೆ ಇದನ್ನು ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಬೇಯಿಸೋದು ಎಷ್ಟು ಬೀಸಿ ಎರಡು ಇದು ಬೆಲ್ಲ ಕರಗಲಿಲ್ಲ ಬೇಗ ಅಂದರೆ ಬೇಕಾದ್ರೆ ಬೆಲ್ಲದ ಪೌಡರ್ ಬೇಕಾದ್ರೆ ಹಾಕೋಬೋದು ಅಂಗಡಿಯಲ್ಲಿ ಸಿಗುತ್ತೆ ಅದ ನೋಡ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಬೇಕಾದ್ರೆ ಇನ್ನು ಸ್ವಲ್ಪ ಹಾಕೋಬೋದು ನೀರು ಒಂದು ಸ್ವಲ್ಪನೂ ಸೋಕ್ಬಾರ್ದು ಅದು ಚೆನ್ನಾಗಿ ಬರಲ್ಲ ಇದು ನೀರು ನೀರು ಥರ ಬಂದ್ಬಿಡುತ್ತೆ ಪಾತ್ರೆಯನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಆಮೇಲೆ ಮಾಡಬೇಕು ಇದು ನೀಟಾಗಿ ಇದ್ರಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಹಾಕೊಂಡು ಇದ್ರಲ್ಲಿ ಕುಕ್ಕರಲ್ಲಿ ಇಟ್ಟು ಎರಡು ಸಲ ಕೂಗಿಸ್ಕೋಬೇಕು ಅದು ಚೆನ್ನಾಗಿ ಬರುತ್ತೆ ಇದಾಗಿ ಈ ಬಾಕ್ಸ್ ಹೆಂಗಿರುತ್ತೆ ಅದೇ ಥರ ಇವಾಗ ಇದು ಈ ಥರ ಎಲ್ಲ ಹಾಕೊಬಿಟ್ಟು ಇದನ್ನ ಫುಲ್ ಹಿಂಗೆ ಮುಚ್ಚಿಬಿಡೋದು ಮುಚ್ಚಲ್ಲ ಇದನ್ನ ಕುಕ್ಕರಲ್ಲಿ ಅದು ಇದಕ್ಕೆ ನೀರು ತಾಕಬಾರ್ದು ಜಾಸ್ತಿ ನೀರ್ ಹಾಕ್ಲಿಲ್ಲ ಅಂದ್ರೆ ಎಲ್ಲ ಸೀದೋಗುತ್ತೆ ಈಗ ಎರಡು ಬಿಸಿ ಕೂಗಿಸ್ಬೇಕಷ್ಟೇ ಅಷ್ಟೇ ಅಷ್ಟೇ ಎರಡು ನಿಮಿಷ ಕೂಗಿದ್ಮೇಲೆ ಅರ್ಧ ಗಂಟೆ ಬಿಟ್ಟು ತೆಗೆದ್ಬಿಟ್ಟು ಆರು ಹಾಕಿ ಬಿಟ್ಬಿಡೋದು ಫುಲ್ ತಣ್ಣಗಾದ್ಮೇಲೆ ಅದನ್ನ ಸ್ಪೂನಿಂದ ತೆಗಿಬೇಕು ತಣ್ಣಗೆ ಮಾಡೋ ಫ್ರಿಜ್ಗೆ ಇಟ್ಕೋಬೋದು ಬೇಕಾದ್ರೆ ಬಿಸಿಲಿ ಎರಡು ಸಲ ಆಯ್ತು ಇವಾಗ ಇದನ್ನ ತೆಗಿಯೋಣ ಇದು ಬಿಸಿ ಇದು ಬಿಸಿ ಐತೆ ಇದನ್ನು ತಣ್ಣಗೆ ಮಾಡೋಕೆ ಇಡೋಣ ತುಂಬ ಬಿಸಿ ಇರುತ್ತೆ ಬಟ್ಟೆನಲ್ಲಿ ಎತ್ಕೋಬೇಕು ಇಲ್ಲಾಂದ್ರೆ ಅರ್ಜೆಂಟ್ ಇಲ್ಲ ಅಂದ್ರೆ ಫುಲ್ ತಣ್ಣಗಾಗೋರಿಗೂ ಬಿಡ್ಬೋದು ಈಗ ಅರ್ಜೆಂಟ್ ಅಂದ್ರೆ ತೆಗಿತಾ ಇದ್ದೀರ ತುಂಬಾ ಬಿಸಿ ಇರುತ್ತೆ ಅದರಲ್ಲೇ ಮುಟ್ಬಿಟ್ಟು ಫುಲ್ ತಣ್ಣಗಾಗೋರಿಗೆ ಬಿಟ್ಟು ಇನ್ನೂ ಒಳ್ಳೇದೇನೆ ಟೈಟ್ ಇಲ್ಲ ಅಂದ್ರೆ ಒಳಗಡೆ ನೀರು ನುಗ್ಬಿಡುತ್ತೆ ಚೆನ್ನಾಗಿರಲ್ಲ ಈ ತರ ಓಪನ್ ಮಾಡೋದು ಈ ತರ ಬಂದಿರುತ್ತೆ ಈ ತರ ಬಂದಿರುತ್ತೆ ಅದು ನಮ್ಗೆ ಇನ್ನೂ ಚೆನ್ನಾಗ್ಬೇಕು ಅಂದ್ರೆ ಫ್ರಿಜ್ಗೆ ಇಟ್ಬಿಟ್ಟು ತೆಗೆಯೋದು ಭಾರಿ ಸಿಂಪಲ್ ರುಚಿ ಇರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ಅವನು ಕೊಡ ಟೇಸ್ಟ್ ಮಾಡಿ ಏನಾದ್ರು ಮಾತಾಡು ಮಾತಾಡು ನೀನ್ ಮಾತಾಡೋ ಅದಕ್ಕೆ ಮಾಡಿ ನೋಡಿ ತಿನ್ ನೋಡಿ ಮಾಡಿ ನೋಡಿ ತಿನ್ ನೋಡಿ ಚೆನ್ನಾಗಿರ್ತದೆ ಬೆಳ್ಳುಳ್ಳಿ ಕಬಾಬ್ ಅನ್ನೋ ಚೆನ್ನಾಗಿದೆಯಾ